नारायणाय परिपूर्णगुणार्णवाय विश्वोदय स्थितिलय उन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्बविपरीतमतिप्रभूतवादान्निरसकृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवग्नमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सता। हरिः ओम्। स्वतः वायु शरीर आदंतः प्राणदेव आकाशदल्लिदवनन्नु नुडिदु मुंदे कृष्णन जोतेगे होगि भीम कोल्लिक्किद्दाने अन्नुव विषय बलभद्रनिगे गोत्तादाग अवनु सुम्मनाग्ताने। आ बळिक कृष्ण तन्न कौमोदिकी कथेयिंद अवनिगोंदु ಜೋರಾದ ಏಟು ಕೊಡ್ತಾನೆ. ಆಗ ಜರಾಸಂಧನಿಗೆ ಅದರ ಪೆಟ್ಟನ್ನು ತಾಳ್ಲಿಕ್ಕೆ ಆಗುದು. ಭೂಮಿಯಲ್ಲಿ ಮೂರ್ಛೆ ಬೀಳ್ತಾನೆ, ಮೈಯೆಲ್ಲ ಬೆವರು ಒಸರಿ ಬರ್ತಾ ಇರ್ತದೆ. ನೆತ್ತರಿನ ಜೊತೆಗೆ ಹರಿದು ನೀರು ನೆತ್ತರು ಇಳಿದು ಅಭಿಷೇಕದ ಹಾಗೆ ಮೈಯೆಲ್ಲ ವ್ಯಾಪಿಸಿಕೊಂಡಿರುತ್ತೆ. ಹೀಗೆ ಕೃಷ್ಣನಿಂದ ತನ್ನ ದೇಹದ ನಿಯಂತ್ರಣವನ್ನ ಕಳೆದುಕೊಂಡಂತ ಅವನು ಮೂರ್ಛೆ ಬಹಳ ಹೊತ್ತಾಗುತ್ತೆ ಜರಾಸಂಧನಿಗೆ ಎದ್ದೇಳಲಿಕ್ಕೆ. ಮೂರ್ಛೆಯಿಂದ ಎದ್ದಾಗ ತನ್ನನ್ನ ಏನು ನೋಡ್ತಾ ಇರೋದು ಅವನಿಗೆ ಗಮನಕ್ಕೆ ಬರುತ್ತೆ. ಆಗ ಇನ್ನು ಇಲ್ಲೇ ಇದ್ರೆ ಇನ್ನೊಂದು ಏಟು ಕೊಟ್ರೆ ನಾನು ಪ್ರಾಣನೇ ಬಿಡುತ್ತೇನೆ ಅಂತ ಜೀವ ಭಯದಿಂದ ತನ್ನನ್ನ ಎದ್ರು ಎದ್ದ ಸುಳಿವನ್ನು ಯಾರಿಗೂ ಕೊಡದ ಹಾಗೆ ಎಲ್ಲರ ಕಣ್ಣು ತಪ್ಪಿಸಿಕೊಂಡು ಅಲ್ಲಿಂದ ಓಡಿದ ಅಂತ ಮಾತು ಬಂದಿತ್ತು. ಸೇನಾ ತಸ್ರಸ್ತ ಸಮಸ್ತ ಗಾತ್ರ ಅಪಾತ ಮೂರ್ಚಾಭ್ಯ ತಸ್ತ ರಾಜ ಕಿರಾತ್ಸನ್ಯಾನ್ ಪ್ರಾಪ್ಯ ಚಾಂತರಹಿತೋಸೌ ಸಂಪ್ರಾದ್ರವದ್ಭೀತ ಭೀತ ಸಲಜ್ಜ. ಕೃಷ್ಣೇನ ಆಹತ ಪೆಟ್ಟು ತಿಂದಂತಹ ಜರಾಸಂಧ ಸ್ರಸ್ತ ಸಮಸ್ತ ಗಾತ್ರ ತ್ರಸ್ತ ಪೂರ್ತಿ ತ್ರಾಸುಗೊಳಗಾಗುದು ಅಂತ ಹೇಳ್ತೀವಲ್ಲ, ಕಷ್ಟಕ್ಕೊಳಗಾಗಿದ್ದಾನೆ. ದೇಹದಲ್ಲಿ ಸ್ವಲ್ಪವೂ ಕೂಡ ಅವನಿಗೆ ತ್ರಾಣವೇ ಇಲ್ಲ. ಇಡೀ ಶರೀರ ಗಾತ್ರ ಅಂದ್ರೆ ಶರೀರ ಇಡೀ ತೊಯ್ದು ಹೋಗಿದೆ. ಭೂಮಿಯಲ್ಲಿ ಮೂರ್ಛಾಭಿತಃ ರಾಜಾಪಪಾತ ಮೂರ್ಛೆಗೆ ಒಳಪಟ್ಟು ಭೂಮಿಗೆ ಬಿದ್ದಿದ್ದಾನೆ. ಕಿರ ಬಹಳ ಪ್ರಾಪ್ಯ ಮತ್ತೆ ಮರಳಿ ಎಚ್ಚರಿಕೆಯನ್ನ ಪಡೆದು ಅಂತರ್ಹಿತ ಕಾಣದಂತೆ ಭೀತ ಭೀತ ಸಲಜ್ಜ ಸಂಪ್ರಾದ್ರವತ್ ಹೆದರಿ ಹೆದರಿ ಒಳಗಿಂದಲೇ ಇನ್ನೊಂದು ಸ್ವಲ್ಪ ಹೊತ್ತಿದ್ರು ಕೂಡ ಯಾರಾದರೂ ನನ್ನನ್ನು ಇಲ್ಲಿ ಕೊಲೆ ಮಾಡಿ ಬಿಟ್ಟಾರು ಅನ್ನುವ ಭಯದಿಂದ ನಾಚಿಕೆಯಿಂದಲೂ ಕೂಡಿದವನಾಗಿ ಇಂತಹ ಒಬ್ಬ ಕೃಷ್ಣ ಅನ್ನುವ ಸಣ್ಣ ಹುಡುಗನ ಜೊತೆಗೆ ಹೋರಾಡಿ ಅನಂತ ರಾಜರನ್ನ ಯುದ್ಧದಲ್ಲಿ ಗೆದ್ದು ಅವರೆಲ್ಲರನ್ನೂ ಕೂಡ ನನ್ನ ರಾಜ್ಯಕ್ಕೆ ಸೇರಿಸಿಕೊಂಡು ಸೈನ್ಯವನ್ನು ಹೊತ್ತುಕೊಂಡು ಬಂದು ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಇಬ್ಬರ ಕೈಯಲ್ಲಿ ನನ್ನ ಸೋಲು ಇಷ್ಟು ಅನಾಯಾಸವಾಗಿ ಏಳಲಿಕ್ಕಾಗದ ಹಾಗೆ ಒಳಗಿನಿಂದ ಭಯ ಚಿಗುರೊಡೆದು ಹೆಮ್ಮರವಾಗಿ ನನ್ನೇ ಕೊಪ್ಪದಲ್ಲಿ ಒದ್ದಾಡಿಸ್ತಾ ಇದೆಯಲ್ವ ಅಂತ ಸಂಪ್ರಾದ್ರವತಂದ್ರೆ ಯಾರಿಗೂ ಕಾಣದಂತೆ ಇನ್ನು ಸಿಗಲೇಬಾರದು ಅನ್ನುವ ಹಾಗೆ ಓಡ್ತಾನೆ. ಹಿಂದೆ ತಿರುಗಿ ಇಲ್ಲ, ಅಷ್ಟು ಭಯ ಅಷ್ಟು ಹಿಂಸೆ ಆಗಿದೆ ಅವನಿಗೆ. ಜೊತೆಗೆ ಯಾರಿಗಾದ್ರೂ ಕಂಡ್ರೆ ತಾನು ಓಡ್ತಾ ಇದ್ದು ನೋಡಿ, ಅಲ್ಲಿ ಶಬ್ದ ಬಳಸುವಾಗ ಅಂತರ್ಹಿತ ಯಾರಿಗೂ ಕಾಣದಂತೆ ಓಡಂಧ. ಆದ್ರೆ ಯಾವಾಗ್ಲೂ ಕೃಷ್ಣನ ಓಡಿ ಹೋದವನು ಅಂತ ನನ್ನ ಜಾತಿ ನಾಗಿ ಸಾವಿರ ಬಾರಿ ಎಲ್ಲ ರಾಜರ ಮುಂದೆ ಹೇಳಿ 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 ಕೃಷ್ಣನನ್ನು ಓಡಿ ಹೋದವನು ಅಂತ ಇವತ್ತು ಕೂಡ ಹಾಗೆ ಕಥೆ ಹೇಳೋರಿದ್ದಾರೆ. ಆದ್ರೆ ಓಡಿ ಹೋದದ್ದು ಸ್ವತಃ ಜರಾಸಂಧನೆ, ಒಂದು ಬಾರಿ ಅಲ್ಲ, ಪ್ರತಿ ಬಾರಿಯೂ ಸೋತು ಓಡಿದ್ದು ಜರಾ ಪೆಟ್ಟಿನ ಬಲ ರುಚಿಯ ಎಚ್ಚರ ಇದ್ದದ್ರಿಂದಲೇನೆ
ಮುಂದೆ ಯುದ್ಧದ ಅವಕಾಶ ನೇರವಾಗಿ ಕೃಷ್ಣ ನಿರಾಯುಧನಾಗಿ ಸೈನ್ಯದಿಂದ ಸೈನ್ಯವೇ ಇಲ್ಲದಂತೆ ಬಂದು ಕೇಳಿದಾಗಲೂ ಭಿಕ್ಷೆಯಾಗಿ ಕೃಷ್ಣನನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ. ಯಯೋ ಶಿಷ್ಯೈರಾಜಭಿಸ್ಸಂಯುತಶ್ಚ ಪುರಂ ಜೀವೇತ್ಯೇವ ಕೃಷ್ಣೇನ ಮುಕ್ತಃ ಪುನರ್ಯುದ್ಧಂ ಬಹುಶಃ ಕೇಶವೇನ ಕೃತ್ವಾ ಚಿತೋ ರಾಜಗಣೈಃ ಸಮೇತಃ. ಉಳಿದ ರಾಜರಿಂದ ಕೂಡಿಕೊಂಡು ಓಡುವಾಗ ಕೃಷ್ಣ ಹೇಳಿದ, ಜೀವ ಜೀವ ಹೋಗ್ ಬದುಕೋ, ಇನ್ನ ಈ ಕಡೆ ತಿರುಗಿ ನೋಡ್ಬೇಡ, ಇವರನ್ನೆಲ್ಲ ಹೊತ್ಕೊಂಡು ಬಂದು ಅವರ ಪ್ರಾಣ ತೆಗೆಯೋ ಕೆಲಸ ಮಾಡಬೇಡ, ಹೊರಡಿಲ್ಲಿಂದ ಅಂತ ಜೋರಾಗಿ ಕೃಷ್ಣ ಹೇಳಿ ಬಿಟ್ಟಾಗ ಪುರಂಯಯೋ ತನ್ನ ಊರಿಗೆ ಬಂದಿದ್ದಾನೆ, ತನ್ನ ಪಟ್ಟಣಕ್ಕೆ ಬಂದಿದ್ದಾನೆ. ಹೀಗೆ ಪುನರ್ಯುದ್ಧಂ ಬಹುಶಃ ಕೇಶವೇನ, ಹೀಗೆ ಕೃಷ್ಣನ ಜೊತೆಗೆ ಅನೇಕ ಬಾರಿ ಯುದ್ಧ ಆಗಿದೆ. ರಾಜಗಣಗಳನ್ನ ಕೂಡಿಕೊಂಡೇ ರಾಜನೇ ಸಮಯ ಒಂದು ಒಬ್ಬ ವ್ಯಕ್ತಿ ಬಂದು ಜರಾಸಂಧನನ್ನ ಎದುರಿಸಿ ಕೃಷ್ಣ ಅವನನ್ನ ಸೋಲಿಸಿದ್ದಲ್ಲ. ಪ್ರತಿ ಬಾರಿಯೂ ಲೆಕ್ಕವಿಲ್ಲದಷ್ಟು ಸೈನ್ಯವನ್ನ ಹೊತ್ತುಕೊಂಡು ಬಂದು ಕೃಷ್ಣನ ಕೈಯಲ್ಲಿ ಸೋತು ಓಡಿದ್ದಾನೆ. ಅವನಿಗೆ ಸ್ವಲ್ಪವೂ ಕೂಡ ಚಿಗುರಿ ಯುದ್ಧದ ರುಚಿಯನ್ನ ಕಂಡು ನಾನು ಸಂತೋಷ ಪಡ್ತೇನೆ ಎನ್ನುವ ಅವಕಾಶ ಸಿಗಲೇ ಇಲ್ಲ. ಕೃಷ್ಣೋ ಜಿತ್ವಾ ಮಾತಧಂ ರೌಜಿನೇಯ ಯುಕ್ತೋ ಯಜೋದಮ ಘೋಷೇಣ ಸಾರ್ಥಂ ಪಿತೃಶ್ವಸಾಯ ಪತಿನಾ ತೇನ ಚೋಕ್ತ ಪೂರ್ವಂ ವಿತೇನಾಪಿ ಯುತಿ ಸ್ವ ಬಾಂಧವಾತ್. ಕೃಷ್ಣೋ ಜಿತ್ವಾ ಮಾಗಧಂ ರೌಹಿಣೇಯ ಯುಕ್ತ, ಕೃಷ್ಣನು ಮಾಗಧನನ್ನು ಬಲರಾಮನ ಜೊತೆಗೂಡಿ ಗೆದ್ದು ತನ್ನ ಅತ್ತೆಯ ಮಗನಾದಂತಹ ಅತ್ತೆಯ ಗಂಡನಾದಂತಹ ದಮಘೋಷನೊಂದಿಗೆ ಕೂಡಿಕೊಂಡು ಮುಂದೆ ಕರವೀರಪುರಕ್ಕೆ ಹೋಗುವಂತಹದ್ದಿದೆ. ಯುದ್ಧದಲ್ಲಿ ಸೋತಿರುವ ಧಮಘೋಷನಿಗೆ ವಸ್ತುತಃ ಕೃಷ್ಣನ ಮೇಲೆ ಕೃಷ್ಣನ ಮೇಲೆ ಒಂದು ಸಂಬಂಧದ ಬಂಧ ಇದೆ. ಅದರಿಂದಾಗಿ ಅವರಿಬ್ರು ಒಟ್ಟಿಗೆ ಅಲ್ಲಿಂದ ವಾಪಸ್ ಬರ್ತಾರೆ. ಜರಾಸಂಧ ಒಂದು ಕಡೆಗೆ ಓಡಿದ್ರೆ ಕೃತದೇವ ಅಂತ ವಸುದೇವನ ತಂಗಿಯೊಬ್ಳು, ವಸುದೇವನಿಗೆ ಕುಂತಿ ಹೇಗೆ ಸಹೋದರಿಯೋ ಹಾಗೆ ಶ್ರುತದೇವ ಅನ್ನುವಳೊಬ್ಳು ಸಹೋದರಿ ಇರ್ತಾಳೆ. ಅವ್ರು ನಾಲ್ಕು ಜನ. ಆ ಶ್ರುತದೇವ ಅನ್ನುವಳ ಗಂಡನ ಹೆಸರು ದಮಘೋಷ. ನಾವು ದಮಘೋಷ ಸಂಭವ ಅಂತ ಶಿಶುಪಾಲನನ್ನು ಕರೆಯುವುದನ್ನು ಕೇಳ್ತೇವೆ. ಈ ದಮಘೋಷ ಮತ್ತು ಶ್ರುತದೇವಿಯರ ಮಗನೇ ಶಿಶುಪಾಲ. ಆದ್ರೆ ಅವನು ಅವ್ರ ಮನೆಯಲ್ಲಿ ಯಾವತ್ತೂ ಕೂಡ ಮಗ ಅನ್ನೋದು ಗುರುತಿಸಿಕೊಳ್ಳುವುದಕ್ಕಿಂತ ಹೆಚ್ಚು ಜರಾಸಂದನ ಮನೆಯಲ್ಲಿ ಔರಸ ಪುತ್ರ ಅಂತ ಗುರುತಿಸಿಕೊಂಡಿದ್ದ. ಅದರಿಂದ ಅವರು ಆಚಾರ್ಯರು ಬಳಸುವಾಗ ಪಿತೃಶ್ವಸ ಯಾಪತಿನ, ಪಿತೃಶ್ವಸ ತಂದೆಯ ತಂಗಿಯಾದ ಶ್ರುತದೇವಿಯ ಗಂಡನಾದ ದಮಘೋಷನ ಜೊತೆಗೆ ಕೂಡಿಕೊಂಡು ಪತಿನಾತೇನಚ ಜಿತೇನಾಪಿ, ಪೂರ್ವದಲ್ಲಿ ಅವನನ್ನೂ ಸೋಲಿಸಿ ಗೆದ್ದಿದ್ದಾನೆ, ಆದರೆ ಬಾಂಧವ್ಯ ಇರುವುದರಿಂದಾಗಿ ಜೊತೆಯಾಗಿ ಅಲ್ಲಿಂದ ಮರಳಿ ಊರಿಗೆ ತೆರಳುತ್ತಾರೆ. ಯಾಮಃಪುರಂ ಕರವೀರಾಖ್ಯಮೇನಂ ಮಹಾಲಕ್ಷ್ಮ್ಯ ಕ್ಷೇತ್ರ ಸಂದರ್ಶನಾಯ ಕೃತ್ವಾ ವಾಕ್ಯಂ ತಸ್ಯ ಯುದ್ಧೇ ಜಿತಸ್ಯ ಇತ್ಯಾಯುಕ್ತಸ್ಯಾತ್ಮನಾ ತದ್ಯುತೋಗಾತ್. ಅಲ್ಲಿಂದ ಕರವೀರಪುರದ ಕಡೆಗೆ, ಇವತ್ತು ನಾವು ಕೊಲ್ಲಾಪುರ ಅಂತ ಹೇಳ್ತೇವೆ, ಆ ಜಾಗದ ಕಡೆಗೆ ದಮಘೋಷನನ್ನು ಕರೆದುಕೊಂಡು ಮಹಾಲಕ್ಷ್ಮಿಯ ಪುಣ್ಯಕ್ಷೇತ್ರಕ್ಕೆ ಹೋಗೋಣ. ಯಾಮಃ ಕರವೀರಾಖ್ಯಂ ಪುರಂ, ಹೋಗೋಣ ಮಹಾಲಕ್ಷ್ಮಿಯ ಕರವೀರ ಅನ್ನುವ ಊರಿಗೆ, ಕ್ಷೇತ್ರವನ್ನು ನೋಡುವುದಕ್ಕಾಗಿ ಹೋಗೋಣ ಅಂತ ಹೇಳಿದೊಡನೆ ಯುದ್ಧೇ ಜಿತಸ್ಯ ಭೀತ್ಯ, ಯುದ್ಧದಲ್ಲಿ ತನ್ನನ್ನು ಸೋಲಿಸಿರುವ ಕೃಷ್ಣನನ್ನ ವಿರೋಧಿಸಿ ಮಾತನಾಡುವ ಧೈರ್ಯ ಸಾಲದೆ ಶ್ರೀಕೃಷ್ಣ ಆತನನ್ನ ಕರವೀರ ಕ್ಷೇತ್ರಕ್ಕೆ ಕ್ಷೇತ್ರ ಸಂದರ್ಶನಾಯ ಕರೆದುಕೊಂಡು ಹೋದ.
ಅಂದ್ರೆ ಈ ಸಂಬಂಧ ಇದ್ದದ್ರಿಂದ ಮುಂದೆ ಶಿಶುಪಾಲನ ಮಗ ದೃಷ್ಟಕೇತು ಅತ್ಯಂತ ಪ್ರೀತಿಯಿಂದ ಕೃಷ್ಣನ ಪರವಾಗಿ ನಿಂತು ಪಾಂಡವರ ಪರವಾಗಿ ನಿಂತು ಯುದ್ಧ ಮಾಡ್ತಾನೆ. ಅಂದ್ರೆ ಕೃಷ್ಣ ಯಾವುದೇ ಒಂದು ಕಾರ್ಯವನ್ನು ಮಾಡಿದ ಅಂದ್ರೆ ಅದರ ಹಿನ್ನೆಲೆ ತುಂಬಾ ಗಾಢವಾಗಿರುತ್ತೆ, ಮತ್ತವನಲ್ಲಿ ಪ್ರಾಮಾಣಿಕತೆ ಆ ಜವಾಬ್ದಾರಿ ಇತ್ಯಾದಿಗಳನ್ನ ಗುರುತಿಸಿ ಕೃಷ್ಣ ಅವರನ್ನ ತನ್ನ ಹತ್ತಿರಕ್ಕೆ ತಂದುಕೊಳ್ತಾನೆ ಹೊರತು ಕೇವಲ ರಾಜಕೀಯ ಅನ್ನುವ ದೃಷ್ಟಿಯಿಂದ ದುಷ್ಟರನ್ನ ತನ್ನ ಮಡಿಲಿನಲ್ಲಿ ಹಾಕಿಕೊಂಡವರನ್ನ ಪೋಷಿಸ್ತಾನೆ ಅಂತನ್ನೋದು ಯಾವತ್ತೂ ನಡೆದಿಲ್ಲ. ಅಥವಾ ತನ್ನ ಪರವಾಗಿ ಯೋಚನೆ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಯೋಚನೆ ಮಾಡಲ್ಲ. ಸತ್ಯದ ಪರವಾಗಿದ್ದಾನೆ, ದೈವದ ಪರವಾಗಿದ್ದಾನೆ, ಧರ್ಮದ ಪರವಾಗಿದ್ದಾನೆ ಅಂತಂದಾಗ ಕೃಷ್ಣ ಅಲ್ಲಿ ಇದ್ದಾನೆ. ಹಾಗಾಗಿ ಧನಘೋಷನಿಗೆ ಅಂಥ ಒಂದು ದೌಷ್ಟ್ಯ ಇರಲಿಲ್ಲ ಅದರಿಂದಾಗಿ, ಮತ್ತು ಸಂಬಂಧವೂ ಇತ್ತು ಅದರಿಂದಾಗಿ. ಜರಾಸಂದನ ಜೊತೆಗೆ ಸೇರಿದಾಗ ಅನಿವಾರ್ಯವಾಗಿ ಎಲ್ಲರೂ ಯುದ್ಧ ಮಾಡಲೇಬೇಕಿತ್ತು, ಯಾಕೆಂದ್ರೆ ಇಲ್ಲಾಂದ್ರೆ ಜರಾಸಂದನ ಕೈಯಲ್ಲಿ ಸಾಯಬೇಕು. ಅದಕ್ಕಿಂತ ಹೆಚ್ಚು ಅವರ ಮಕ್ಕಳು ಜರಾಸಂದನ ಒತ್ತೆಯಲ್ಲಿ ವಶದಲ್ಲಿ ಇದ್ದು ಯಾಗದಲ್ಲಿ ಬಲಿಯಾಗುವ ಸ್ಥಿತಿಯಲ್ಲಿದ್ದರು. ಆ ಭಯಕ್ಕೆ ಎಲ್ಲರೂ ಕೂಡ ಕೃಷ್ಣ ಹೇಳಿದಂತೆ ಕೇಳ್ತಾ ಇದ್ರು. ಧನಘೋಷನು ಅದರಲ್ಲಿ ಒಬ್ಬನಾಗಿದ್ದ. ಆದರೂ ಅವನ ಸಂಬಂಧವನ್ನು ಕಳಚಿಕೊಳ್ಳಲಾರದೆ ಕೃಷ್ಣ ಅವನನ್ನು ಕರವೀರಪುರ ಅನ್ನುವ ಮಹಾಲಕ್ಷ್ಮಿಯ ಇವತ್ತಿನ ಕೊಲ್ಲಾಪುರ ಅನ್ನುವ ಜಾಗಕ್ಕೆ ಕ್ಷೇತ್ರ ಸಂದರ್ಶನಕ್ಕಾಗಿ ಜೊತೆಯಾಗಿ ಕರೆದುಕೊಂಡ. ಅವನು ಯಾರು ಅಂದ್ರೆ ಗಂಧರ್ವೋಸೋ ಧನನಾಮಾನರೋ ಭೂ ತಸ್ಮಾತ್ ಕೃಷ್ಣೇ ಭಕ್ತಿಮಾನ್ ಶಾಸ ರಾಜ ಪುರಪ್ರಾಪ್ತಾಂ ತಾಂ ಸವಿಜ್ಞಾಯ ಪಾಪಸ್ತುಕಾಲಖ್ಯೋ ವಾಸುದೇವ ಕೃಧಾಗಾತ್. ಧನಘೋಷ ಮೂಲತಃ ಧನು ಅನ್ನುವ ಗಂಧರ್ವ. ಇವನು ಮನುಷ್ಯ ಲೋಕದಲ್ಲಿ ಭಗವಂತನ ಸೇವೆಗೋಸ್ಕರ ಅವತರಿಸಿ ಬಂದವನು. ಅದರಲ್ಲೂ ವಿಶೇಷವಾಗಿ ಕೃಷ್ಣನಲ್ಲಿ ಕೃಷ್ಣೇ ಭಕ್ತಿಮಾಂಶ್ಚ ಆಸ, ಕೃಷ್ಣ ಅತ್ಯಂತ ಭಕ್ತಿ ಇದ್ದವನು. ಇತ್ತ ಕರವೀರಪುರಕ್ಕೆ ಬಂದಿರುವ ವಿಷಯವನ್ನ ಅಲ್ಲಿರುವ ಒಬ್ಬ ರಾಜ ತಿಳ್ಕೊಳ್ತಾನೆ. ಅವನು ಸಿಟ್ಟಿನಿಂದ ಅರ್ಜುನನೊಡನೆ ಯುದ್ಧಕ್ಕಾಗಿ ಕಾಲು ಕೆರೆದುಕೊಂಡು ಆ ಯುದ್ಧಕ್ಕೆ ನಿಂತಾಗ ಅವನು ಹೀಗೆ ಎಲ್ಲರೂ ಕೃಷ್ಣ ಎಲ್ಲಿ ಹೋದ್ರೂ ಅವನ ವಿರುದ್ಧವಾಗಿ ನಿಂತ ಅಂದ್ರೆ ಎದುರಿಸ್ಬೇಕು ಒಂದು ಸಲ ಅಂತ ಅನ್ನುವ ಯೋಚನೆಯಿಂದ ಬಹಳ ಜನ ಯುದ್ಧ ಮಾಡಿದ್ದಾರೆ. ಸೂರ್ಯಪ್ರದ ತಮೃತ ಮಾರುಕ್ಯ ದಿವ್ಯಂ ವರಾದ್ ಅವಧ್ಯ ಸ್ಥಿಗ್ಮ ರುಚೇ ಕೃಷ್ಣಂ ಸ ಕೃಷ್ಣಂ ಯೋಧುಂ ಯಯಾವಂ ಯಯೌ ಅಮುಚತ್ ಶಾಸ್ತ್ರ ಚಿರಸ್ತಸ್ಯಾಥ ಆಶುಚಹಾರ ಕೃಷ್ಣ ಸೂರ್ಯ ಪ್ರದತ್ತಂ, ಸೂರ್ಯನಿಂದ ಪಡೆದ ಸೂರ್ಯನು ಕೊಟ್ಟಂತಹ ರಥಂ ದಿವ್ಯಂ ಆರುಹ್ಯ, ದಿವ್ಯವಾದ ರಥವನ್ನು ಏರಿ ಸೂರ್ಯನ ವರಬಲದಿಂದ ಅವಧ್ಯ ಸಾವಿಲ್ಲ ನನಗೆ ಎನ್ನುವ ಬಲವನ್ನ ಪಡೆದು ಬಂಗಾರದ ಬಣ್ಣದಲ್ಲಿ ಕೂಡಿದ್ದ ಆ ರಥದಲ್ಲಿ ತನ್ನನ್ನ ಯಾರು ಸೋಲಿಸಲಾರರು ಅನ್ನುವ ಹಮ್ಮಿನಿಂದ ಬಿಮ್ಮಿನಿಂದ ಕೃಷ್ಣನ ಜೊತೆಗೆ ಯುದ್ಧಂ ಯಯೌ ಅಮುಚದಸ್ತ್ರಂ. ಆಮೇಲೆ ಇಡೀ ತನ್ನ ಹತ್ರ ಇಲ್ಲಿಯ ತನಕ ತಪಸ್ಸು ಮಾಡಿ ಏನೇನು ವಿವಿಧ ದೇವತೆಗಳನ್ನ ಒಲಿಸಿಕೊಂಡಿದ್ದ ಅದೆಲ್ಲ ಪ್ರಯೋಗವನ್ನು ಕೂಡ ಕೃಷ್ಣನ ಮೇಲೆ ಮಾಡಿದ್ರೆ ಕೃಷ್ಣ ಅಚ್ಚಿರತ್, ಅವನ ತಲೆಯನ್ನು ಜಹಾರ ಕೃಷ್ಣ ಶಿರಃ ತಸ್ಯ ಆಸು ಜಹಾರ ಕೃಷ್ಣ, ಅಸ್ತ್ರದಿಂದ ಪ್ರಯೋಗಿಸಿ ಕೃಷ್ಣನನ್ನ ನೋಯಿಸುವ ಪ್ರಯತ್ನವನ್ನು ಮಾಡಿದೊಡನೆ ಕೃಷ್ಣ ಆತನ ತಲೆಯನ್ನ ತರಿದು ಲೋಕಕ್ಕೆ ಒಬ್ಬ ದುಷ್ಟನ ಉಪದ್ರವ ಬೇಡ ಅಂತ ಸಂಹಾರ ಮಾಡಿದ. ದುರ್ಗಾಲ ವಾಸುದೇವ ಅನ್ನೋದು ಒಂಥರ ನರಿಬುದ್ಧಿ, ಏನು ವ್ಯತ್ಯಾಸ ಇರಲಿಲ್ಲ. ಕೃಷ್ಣ ಅದಕ್ಕಾಗಿ ಅದನ್ನು ಉಳಿಸ್ಲಿಲ್ಲ, ತಕ್ಷಣ ಕತ್ತರಿಸಿದ್ದಾನೆ. ಜಹಾರ ಆಶು ಕೃಷ್ಣ, ತಡ ಮಾಡಿದ್ರೆ ಸುಮ್ಮನೆ ಇವ್ರ ಜೊತೆಗೆಲ್ಲ ಯುದ್ಧ ಮಾಡಿ ಇನ್ನೊಂದಿಷ್ಟು ಜನ ನಿರಪರಾಧಿಗಳು ಅಮಾಯಕರು ಪ್ರಾಣವನ್ನ ಹೇರ್ತಾರೆ ಅಂತ. ಹಾಗಾದ್ರೆ ಕೆಲವೊಮ್ಮೆ ಬೇಗ 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 ಯುದ್ಧ ಮಾಡಿ ಮುಗಿಸ್ಬೋದಿತ್ತಲ್ಲ ಕೌರವರು ಪಾಂಡವರನ್ನು. ಅಲ್ಲಿ ಬಂದವೃದ್ಧಿ ಎಲ್ಲರದ್ದು ಒಂದೊಂದು ಕಾರಣದಿಂದಾಗಿ ಅವತಾರ ಸಮಾಪ್ತಿ ಆಗ್ಬೇಕಿತ್ತು, ಇನ್ನು ಕೆಲವರಿಗೆ ಇನ್ನು ಸಾಧನೆಗೆ ಅವಕಾಶ ಇಲ್ಲ, ಬೇಗ ನರಕವನ್ನು ಸೇರ್ಬೇಕಾದವರು ಇದ್ರು, ಹೀಗೆ ಎಲ್ಲರಲ್ಲೂ ಒಂದೊಂದು ರೀತಿಯಾದ 18 ಅಕ್ಷೋಹಿಣಿಯ ಸೈನ್ಯದ ಜನರ
ಅಷ್ಟೂ ಜನರ ಜಾತಕ ಒಟ್ಟಿಗೆ ಆ 18 ದಿವಸದಲ್ಲಿ ಸಾಯ್ಬೇಕು ಅಂತ ಇರ್ತಾ ಜ್ಯೋತಿಷ್ಠನ ಪ್ರಶ್ನೆ ಇಟ್ಟುಕೊಂಡು ಅದರ ಕಥೆಗಳಿಗೆ ಅರ್ಥ ಇಲ್ಲ ಅಂತನ್ನುವ ಮಾತುಗಳನ್ನು ಆಡೋದನ್ನು ನೋಡಿದ್ದೇನೆ. ಅದಕ್ಕೆ ಎಲ್ಲರದ್ದು ಜಾತಕ ಒಂದೇ ರೀತಿ ಇದ್ರೆ ಮಾತ್ರ ಸಾವು ಬರಬೇಕು ಅಂತಿಲ್ಲ, ಬಗೆ ಬಗೆಯ ರೀತಿಯ ಸ್ವಭಾವದ ಬಗೆ ಬಗೆಯ ರೀತಿಯ ಕರ್ಮದ ಫಲವಾಗಿ ಸಾವು ಬರುತ್ತೆ. ಅದು ಒಟ್ಟಿಗೆ ಹೇಗೆ ಬರುತ್ತೆ ಅಂತ ಅನ್ನೋದು ಕೂಡ ಒಂದು ನಿಯತಿಗೆ ಒಳಪಟ್ಟದ್ದೇ ಆಗಿದೆ. ಆದ್ರಿಂದ ಕೃಷ್ಣ ಅವನ ಅಸ್ತ್ರ ಪ್ರಯೋಗದ ಚಾಕಚಕ್ಯತೆಯನ್ನು ಗಮನಿಸಿ ಇನ್ನು ಇದು ಮೌಲಿಕವಾದಂತಹ ಯುದ್ಧವಾಗಿ ಉಳಿಯುವುದಿಲ್ಲ, ಇದರಿಂದ ಇನ್ನಷ್ಟು ಲೋಕಕ್ಕೆ ಹಾನಿ ಉಂಟಾಗುತ್ತೆ ಅಂತ ಯೋಚನೆ ಮಾಡಿ ಶೃಗಾಲ ವಾಸುದೇವನನ್ನು ತನ್ನ ಚಕ್ರದಿಂದ ಕತ್ತರಿಸಿ ತೆಗೆದ. ದ್ವಿಧಾ ಕೃತ್ವಾ ದೇಹಮಸ್ಯಾರಿಣ ಚ ಪುತ್ರಂ ಭಕ್ತಂ ತಸ್ಯ ರಾಜ್ಯೇಭಿಷಿಚ್ಯ ಚಕ್ರದೇವಂ ಮಾಣಿಭದ್ರಪುರ ಯೋಜೀನ್ ಸ್ವಾಂ ಸಹಿತೋಗ್ರಜೇನ. ಶೃಗಾಲ ವಾಸುದೇವನ ತಲೆಯನ್ನ ಚಕ್ರದಿಂದ ಎರಡಾಗಿ ಕತ್ತರಿಸಿದ ಬಳಿಕ ಅವನ ಭಕ್ತನಾದ ವಾಸುದೇವನ ಮಗ ಚಕ್ರದೇವ ಅಂತ ಇವನು ಯಾವಾಗ್ಲೂ ನಾನೇ ಕೃಷ್ಣ ನಾನೇ ಕೃಷ್ಣ ಅಂತ ಹೇಳ್ಕೊಂಡು ಓಡಾಡ್ತಿದ್ದ. ಆದ್ರೆ ಅದರಲ್ಲಿ ಅವನ ಮಗ ಅತ್ಯಂತ ಕೃಷ್ಣನಿಗೆ ಭಕ್ತನಾಗಿದ್ದ, ಅದರಿಂದಾಗಿ ಕೃಷ್ಣನಿಗೆ ಭಕ್ತ ಅನ್ನೋದ್ರ ಅರ್ಥ ಧರ್ಮಕ್ಕೆ ಹತ್ರ ಇದ್ದ ಅಂತಷ್ಟೇ ಅರ್ಥ. ಏನು ಯಾವಾಗ ನೋಡಿದ್ರು ಅವನಿಗೆ ನಮಸ್ಕಾರ ಮಾಡಿದ್ರೆ ಮಾತ್ರ ದೇವರು ಒಲಿತಾನೆ, ಹಾಗಾದ್ರೆ ನಾವು ದೇವರನ್ನು ನಂಬದೆ ಪ್ರಾಮಾಣಿಕವಾಗಿರೋದಕ್ಕೆ ಅರ್ಥವೇ ಇಲ್ಲ. ಖಂಡಿತ ಅರ್ಥ ಇಲ್ಲ ಅಂತ ಹೇಳಿದ್ರು, ಅರ್ಥ ಇದೆ. ಆದ್ರೆ ಕೃಷ್ಣನನ್ನ ಪ್ರೀತಿಸುವುದು ಅಂತ ಅನ್ನೋದು ಒಂದು ರೀತಿಯಲ್ಲಿ ಅದು ಕೂಡ ಕೃಷ್ಣನನ್ನ ಪ್ರೀತಿಸ್ತೇವೆ ಅಂತ ಹೆಸರು ಹೇಳಿಕೊಂಡು ಓಡಾಡುವ ವಿಷಯವನ್ನು ಇಟ್ಟುಕೊಂಡು ಮಾತಾಡುವುದಿಲ್ಲ. ಅನನ್ಯವಾದ ಭಕ್ತಿ ಇದ್ರೆ ಮಾತ್ರ ಬೇರೆ ಎಲ್ಲವನ್ನೂ ಬಿಟ್ಟು ಇದನ್ನ ಒಂದು ಹೊಸ ವೃತ್ತ ಅಂತನೋ ಅಥವಾ ಹೊಸ ಕ್ರಮ ಅಂತನೋ ಅಥವಾ ಇಲ್ಲಿಯ ತನಕ ಆಗದೇ ಇದ್ದ ಯಾವುದೋ ಒಂದು ಕಾರ್ಯಕ್ಕೆ ಕೈ ಹಾಕಿ ಪಾಪ ಆಗುತ್ತೆ, ಯಾವುದೇ ಯೋಚನೆ ಮಾಡದೆ ನಿರಂತರವಾದ ಪ್ರೀತಿಯಿಂದ ಭಗವಂತನ ಸೇವೆ ಇದು ಅನ್ನುವ ಎಚ್ಚರದಿಂದ ಮಾಡಿದ್ರೆ ಅದು ಕೃಷ್ಣ ಭಕ್ತಿ ಆಗುತ್ತೆ, ಅದು ಧರ್ಮಕ್ಕೆ ಪೂರಕವಾಗಿರುತ್ತೆ, ಅದು ಧರ್ಮದ ದಾರಿಯಲ್ಲೇ ಇರುತ್ತೆ. ಮಾಡುವ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಭಗವತ್ ತತ್ವಕ್ಕೆ ಪ್ರೀತಿಯಾಗಲಿ ಅಂತ ಮಾಡಿದ್ರೆ ಎಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಕೃಷ್ಣ ಭಕ್ತರೇ, ಕೃಷ್ಣನನ್ನು ಒಪ್ಪದೇ ಇದ್ದವರು ಕೃಷ್ಣ ಭಕ್ತರೇ ಆಗಿರ್ಬೇಕು. ಯಾಕೆಂದ್ರೆ ಉಳಿದ ದೇವತೆಗಳಲ್ಲೂ ನಿಂತು ಅಹಮೇವ ನಾನೇ ನಿಂತುಕೊಂಡವುಗಳಲ್ಲಿ ಫಲವನ್ನು ನೀಡ್ತೇನೆ ಅಂತ ಹೇಳಿರುವುದರಿಂದಾಗಿ ಎಲ್ಲರೂ ಒಂದಲ್ಲ ಒಂದು ಅರ್ಥದಿಂದ ಕೃಷ್ಣ ಭಕ್ತರೇ. ಆದ್ರೆ ಕೃಷ್ಣ ಭಕ್ತರಾಗಿ ಕೆಲವರು ಒಪ್ಪಿಕೊಳ್ಳುತ್ತಾರೆ, ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ಅದು ಏನು ದೊಡ್ಡ ದೋಷ ಅಲ್ಲ. ಈಗ ಚಿಂತನೆಗೆ ಅವರವರ ಶ್ರದ್ಧೆಗೆ ಅನುಕೂಲವಾಗಿ ಅವರ ಕಾರ್ಯಕ್ರಮಗಳು ಭಕ್ತಿ ಅಥವಾ ಉಳಿದ ಲೋಕದ ಚರ್ಯಗಳು ಜೊತೆಯಾಗಿರ್ತಾನೆ. ಅಂತಹ ಶೃಗಾಲ ವಾಸುದೇವನ ದೌರ್ಮನಸ್ಯವನ್ನ ದುರ್ಬುದ್ಧಿಯನ್ನ ಕೃಷ್ಣ ಸಂಹರಿಸಿದ. ಅವನ ಮಗನಾದ ಶಕ್ರದೇವ ಆ ಪ್ರಜೆಗಳ ಕ್ಷೇಮದ ಬಗ್ಗೆ ಆಸಕ್ತಿಯನ್ನು ತಾಳಿದ್ದವನನ್ನ ಕೃಷ್ಣ ಅನುಗ್ರಹಿಸಿದ. ಅವನನ್ನೇ ಪಟ್ಟಾಭಿಷಿಕ್ತನನ್ನಾಗಿಸಿ ತನ್ನ ಪಟ್ಟಣಕ್ಕೆ ಮರಳಿದ. ಅಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ಕೃಷ್ಣ ಎಲ್ಲಿಯೇ ಯುದ್ಧ ಮಾಡಿದ್ರು ತಾನು ರಾಜ್ಯವನ್ನು ಸ್ವೀಕರಿಸಿ ಅಧಿಕಾರಕ್ಕಾಗಿ ಹೋರಾಡಿದ್ದಲ್ವೇ, ಹೀಗೆ ಯಾರು ಮಾಡ್ತಾರೆ? ಎಷ್ಟೇ ಕೀರ್ತಿಯ ಹಂಬಲ ಇದ್ರು ಕೂಡ ಒಂದು ನಾಲ್ಕು ಕೆಲಸ ಆದ್ಮೇಲೆ ಸಾಕು, ಅಥವಾ ಇದರಲ್ಲೂ ಕೃಷ್ಣನಿಗೆ ಬರ್ತಾ ಇದ್ದ ಹೆಸರು ಅನ್ಯಾಯ ಮಾಡಿದ್ದಾನೆ ಅಂತಾನೆ, ರಾಣಚೋಡ್ ಅಂತಾನೆ ಬರ್ತಾ ಇದ್ದ ಹೆಸರು. ಇಷ್ಟೆಲ್ಲ ಬಯಸಿಕೊಂಡು ಯಾರಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಯಸ್ತಾರ? ಆದ್ರೂ ಕಾರಣ ಇಲ್ಲದ ತಲೆಹರಟೆ ಕೆಲಸಗಳನ್ನ ಮಾಡ್ತೇವೆ, ಅದರಲ್ಲೊಂದು ಖುಷಿ ಸಿಗುತ್ತೆ ಅನ್ನೋದಾಗಿದ್ರೆ ಅವ್ರು ಮಾಡ್ತಾರೆ. ಆದ್ರೆ ಅದರಿಂದ ಏನು ಲಾಭ ಇಲ್ಲ ಅನ್ನೋ ಬೇರೆ ಪ್ರಶ್ನೆ. ಆದ್ರೆ ಭಗವಂತನ ಕೃಷ್ಣನ ಅವತಾರದ ಕಾಲದಲ್ಲಿ ಎಲ್ಲ ಯುದ್ಧಗಳಲ್ಲೂ ಕೂಡ ಕೃಷ್ಣನನ್ನು ಎದುರಿಸಿ ಗೆಲ್ಲಲಾರದೆ ಸೋತರೂ ಗೆದ್ದೆವು ಅನ್ನುವ ಪೂಜ್ಯತಾ ಭಾವದೊಂದಿಗೆ ನಡೆಯುವಂತಹ ವ್ಯವಸ್ಥೆ ಭಗವಂತನ ಸೋತರೆ ಗೆದ್ದೆವು ಅಂತ ಭಾವ ಕೆಲವರಿಗೆ ಬಂತು, ಅಂಥವರನ್ನ ಉದ್ಧರಿಸಿದ. ಇನ್ನು ಕೆಲವರಿಗೆ ಬರಲಿಲ್ಲ, ಅವರಿಗೆ ನರಕವನ್ನ ಕರುಣಿಸಿದ. ಹೀಗೆ ಶಕ್ರದೇವ ಮಣಿಭದ್ರನ ಸೇವಕ ಮೂಲದಲ್ಲಿ ಯಾರು ಅಂತಂದ್ರೆ ಮಾಣಿಭದ್ರ ಅಂತ ಅದಕ್ಕೆ ಆ ಶಬ್ದ ಹಾಕಿದ್ದು. ಅವನು ಈಗ ಶೃಗಾಲ ವಾಸುದೇವನ ಮಗನಾಗಿ ಬಂದವನು. ಆ
ಭಗವಂತನಲ್ಲಿ ಅತ್ಯಂತ ಪ್ರೀತಿಯನ್ನು ಅವನು ತೋರಿಸಿದ್ರಿಂದ ಹಾಗೆ ಅಭಿಷೇಕ ಮಾಡಿದ ಬಳಿಕ ಅವನನ್ನ ತಂದೆಯನ್ನ ನಾಶ ಮಾಡಿದ ಬಳಿಕ ಅವನನ್ನೇ ಅಲ್ಲಿ ಕೂಡಿಸಿ ಕೃಷ್ಣ ಪರಿವಾರವನ್ನ ಸೇರಿಕೊಂಡ ಅಂತ ಇಷ್ಟು ಬಂದ ಸಂಗತಿ. ಇದರ ಮುಂದಿನ ಸಂಗತಿ ಇರುವಂತಹದ್ದು, ನೀತಿಂ ಬಲಿಷ್ಠಸ್ಯ ವಿಹಾಯ ಸೇನಾಂ ದೂರಾದ್ಯುದ್ಧಂ ದರ್ಶಯಿತ್ವೈವ ಗುಪ್ತ್ಯೈ ಸುಸೇಯ ಪೂರ್ವ ಸರ್ವ ಪೂರ್ಣಾತ್ಮಶಕ್ತಿ ಪುನಃಪುರೀಂ ಪ್ರಾಪ್ಯ ಸ ಪೂಜಿತೋ ವಸತ್. ಬಲಿಷ್ಠನೊಬ್ಬ ಸೇನೆಯನ್ನ ಬಿಟ್ಟು ದೂರದಿಂದಲೇ ತನ್ನ ದೇಶದ ರಕ್ಷಣೆಗೋಸ್ಕರ ಯುದ್ಧವನ್ನು ಯಾವ ರೀತಿ ಮಾಡಬೇಕು, ದೊಡ್ಡವರನ್ನು ಎದುರಿಸಬೇಕಾದ ನಮ್ಮ ದಡ್ಡತನವನ್ನೇ ತುಂಬತನವನ್ನೇ ಅಸ್ತ್ರವಾಗಿ ಪ್ರಯೋಗಿಸಿದ್ದಕ್ಕೆ ಹೋಗಬಾರದು ಅನ್ನೋದನ್ನ ಲೋಕಕ್ಕೆ ದರ್ಶಯಿತ್ತೈವ ಗುಪ್ತೈ. ಹಾಗೆ ದೇಶದ ರಕ್ಷಣೆ ಅಂದ್ರೆ ತನ್ನ ಮಥುರೆಯ ರಕ್ಷಣೆ, ನಿರಪರಾಧಿಗಳ ರಕ್ಷಣೆ, ರಕ್ಷಣೆಯ ಮುಖ್ಯ ಜವಾಬ್ದಾರಿಯನ್ನು ಹೊತ್ತ ಕೃಷ್ಣ ಆರಂಭದಲ್ಲಿ ಓಡಿದ್ದು ಹೌದು. ಎಲ್ಲಾದರೂ ಪರ್ವತದಿಂದ ಕೆಳಕ್ಕೆ ಹಾರಿ ಅಷ್ಟು ದೊಡ್ಡ ದೀರ್ಘವಾದ ಗೆರಿಲ್ಲಾ ತಂತ್ರದ ಮೂಲಕ ಮಾಡಿದ್ದಾನೆ ಅಂತ ಲೋಕದಲ್ಲಿ ಅನೇಕರಿಗೆ ಅನೇಕ ತರದ ಪಾಠಗಳನ್ನು ಕೃಷ್ಣ ಕೊಡುವಂತಹ ಒಂದು ಸುಂದರವಾದ ಪ್ರಕ್ರಿಯೆಯನ್ನು ನಾವು ಈ ಕಥಾಭಾಗದಲ್ಲಿ ಕಾಣ್ತಾ ಇದ್ದೇವೆ. ಸೇನೆಯನ್ನ ರಕ್ಷಿಸಿಕೊಳ್ಳುವ ಬಗ್ಗೆ ಹೇಗೆ ಅನ್ನುವ ನೀತಿಯನ್ನು ತೋರಿಸಿ ಪೂರ್ಣ ಶಕ್ತಿಯಾದ ಪರಮಾತ್ಮನು ಮತ್ತೆ ಮಧುರೆಯನ್ನ ಪ್ರಾಪ್ಯ ಪುರೀಂ ಮತ್ತೆ ವಾಪಾಸು ಮರಳಿ ಮಧುರೆಯನ್ನು ಸೇರಿದ ಬಳಿಕ ಪವಿತ್ರನಾದ, ಮಧುರೆಯನ್ನು ಸೇರಿದ ಬಳಿಕ ಪೂಜಿತನಾದ, ಅಲ್ಲೇ ಜನರಿಂದ ಗೌರವಕ್ಕೆ ಪಾತ್ರನಾದ, ಅವನ ಪೂರ್ಣ ಶಕ್ತಿಯ ಪರಿಚಯ ಎಲ್ಲ ಕ್ಷಣದಲ್ಲಿ ಕೃಷ್ಣ ತೋರಿಸ್ತಿರ್ಲಿಲ್ಲ. ಕೆಲವೊಮ್ಮೆ ಅವರು ಹೇಳಿದ ಹಾಗೆ ಪೆಟ್ಟುಕೊಟ್ಟಾಗ ಒಂದು ಸರ್ತಿ ಆ ಅಂತ ಅಳುದು, ದೇವರ ಅಳ್ತಾನ ಅಂತ ಕೇಳಿದ್ರೆ, ಲೋಕದಲ್ಲಿ ಅವತಾರ ಎತ್ತಿ ಬಂದಾಗ ಏನೇನು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಆ ನಿರ್ವಹಣೆಯಲ್ಲಿ ಯಾವತ್ತೂ ಕೂಡ ದೇವತೆಗಳಾಗ್ಲಿ ಭಗವಂತನಾಗ್ಲಿ ಸೋತದ್ದು ಅಂತಿಲ್ಲ. ಅವರು ಆ ಕರ್ತವ್ಯ ದೇವರನ್ನು ವಿರೋಧಿಸ್ಬೇಕು ಅಂತಿದ್ರೆ ವಿರೋಧಿಸ್ತಾರೆ, ಪೂಜಿಸ್ಬೇಕು ಅಂತಿದ್ರೆ ಪೂಜಿಸ್ತಾರೆ, ಎರಡೂ ಇಲ್ಲದೆ ತಟಸ್ಥವಾಗಿ ಸಂದರ್ಭವನ್ನು ನೋಡ್ತಾ ಇರ್ತಾರೆ ಅಂದ್ರೆ ಅವರೂ ಇರ್ತಾರೆ. ಹೀಗೆ ಎಲ್ಲ ತರದವರು ದೇವರಿಗೆ ಒಂದಲ್ಲ ಒಂದು ರೀತಿಯಿಂದ ಸಂಬಂಧಿಗಳೇ ಆಗಿರ್ತಾರೆ. ಹಾಗಾಗಿ ಅದರಲ್ಲಾದ ಯುದ್ಧಗಳಿಗೆ ಹೆಚ್ಚು ಸಿದ್ಧತೆಯೇ ಇಲ್ಲದ ರಾವಣನ ಕೈಯಲ್ಲಿ ಜರಾಸಂಧನ ಅಳಿಯ ಅನ್ನುವ ಅಣೆಪಟ್ಟಿಯಿಂದಾಗಿ ಯಾರೂ ಕೂಡ ಅವನನ್ನ ಮುಟ್ಟಲಿಕ್ಕೆ ಬರ್ತಿರ್ಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಕೃಷ್ಣ ಅವರೆಲ್ಲರ ಒಳಗೆ ಇದ್ದ ಕೃಷ್ಣರ ಹೃದಯದಲ್ಲಿದ್ದ ಭೀತಿಯನ್ನು ಹೊರಗುಡಿಸಿ ಅವರ ಒತ್ತಡವನ್ನ ಹೆಚ್ಚಿಸಿದ ಅನ್ನೋದು ಸುಳ್ಳಲ್ಲ ಅನ್ನುವಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯವಾಯಿತು. 17ನೇ ಅಧ್ಯಾಯದ ಪಾತ್ರದ ಕಥೆಯ ಚಿಂತನೆಯನ್ನ ಹಂಸಟಿ ಭಗವದ ಅಂತ ಮತ್ತೆ ಮುಂದಿನ ತರಗತಿಯಲ್ಲಿ ಸೋಮವಾರ ದಿವಸ ನೋಡೋಣ ಅಂತ ಹೇಳ್ತಾ, ಸೋಮವಾರ ಮತ್ತೆ ಮೊದಲಿನ ಅಧ್ಯಾಯದ ಯಾವುದು ಕೆಲವು ಶ್ಲೋಕಗಳು ಬಾಕಿ ಇವೆ, ಒಟ್ಟು ಮುಂದಿನ ತರಗತಿಯಲ್ಲಿ ನೋಡೋಣ. ನಮಸ್ಕಾರ. ನಮಸ್ಕಾರ ಆಚಾರ್ಯರೇ. ಹೇಳಿ. ಈಗ ಶ್ರೀಗಾಲ ವಾಸುದೇವ ಅಂತ ಹೇಳಿದ್ರಲ್ಲ, ಅವನು ವಸುದೇವನ್ ಮಗನೇನಾ? ವಾಸುದೇವ ಅಂತ ಏನಕ್ಕೆ ಹೆಸರು ಬಂದಿರೋದು? ಹೌದು, ವಸುದೇವನ್ ಮಗನೇ. ಅಂದ್ರೆ ಈ ದೇವಕಿ ಮತ್ತೆ ದೇವಕಿ ಅಂದ್ರು ಅಂದ್ರೆ ಕೆಲವು ರಾಜರು ಬೇರೆ ಬೇರೆ ಕಾರಣಗಳಿಂದ ಮದುವೆ ಮಾಡ್ತಾ ಇದ್ರು. ಅದರಲ್ಲಿ ಈ ಶ್ರೀಗಾಲ ವಾಸುದೇವನ ತಂದೆಗೆ ಗಂಡು ಮಕ್ಳು ಇರ್ಲಿಲ್ಲ, ಅದರಿಂದಾಗಿ ತನ್ನ ಮಗಳನ್ನ ಮದುವೆ ಮಾಡಿಸಿ ಒಂದು ವರ್ಷ ವಸುದೇವ ಅಲ್ಲೇ ವಾಸವನ್ನ ಮುಗಿಸಿ ಮಕ್ಕಳನ್ನ ಪಡೆದಕ್ಕೆ ಮೊದ್ಲೇ ಒಪ್ಪಂದ ಆಗಿರುತ್ತೆ, ಇವಳಲ್ಲಿ ಹುಟ್ಟಿದ ಮಗನನ್ನ ನಾನು ಸ್ವೀಕರಿಸಿ ಪುತ್ರಿಕಾ ಪುತ್ರ ಧರ್ಮದ ಮೂಲಕ ರಾಜ್ಯವನ್ನು ಮುಂದೆ ನಡೆಸಿ ನನಗೆ ವ್ಯವಸ್ಥೆಗೆ ಬೇಕು ಅಂತ ಆ ದೃಷ್ಟಿಯಿಂದ ಒಪ್ಪಿಕೊಂಡು ವಸುದೇವ ಆಮೇಲೆ ಇಲ್ಲಿ ಯಾವತ್ತು ಕೂಡ ಈ ವಸುದೇವನಿಗೆ ಆ ರಾಜ್ಯದ ಮೇಲಾಗಲಿ ಅಥವಾ ಆ ಹೆಣ್ಣು ಮಗಳಲ್ಲಿ ಹುಟ್ಟಿದ ಮಗನಿಗೆ ಈ ರಾಜ್ಯದ ಮೇಲಾಗಲಿ ಯಾವುದೇ ಅಧಿಕಾರ ಇರುವುದಿಲ್ಲ. ವಸುದೇವನಿಗೂ ಹೆಂಡತಿಯ ಸಂಪತ್ತೆಲ್ಲ ನನಗ್ ಬರುತ್ತೆ ಅನ್ನುವ ಹಾಗಿಲ್ಲ. ಅಲ್ಲಿಯೂ ಕೂಡ ಆ ಮಕ್ಕಳು ಮುಂದೆ ಬೆಳೆದವರು ಇವರು ನನ್ನ ಹುಟ್ಟಿಸಿದ ತಂದೆ, ಆದ್ರಿಂದಾಗಿ ಇವನ ಸಂಪತ್ ನನಗೆ ಬರಬೇಕು ಅಂತ ಅನ್ನುವ ನಿರೀಕ್ಷೆ ಇಲ್ಲ, ಅಧಿಕಾರದ ವ್ಯವಸ್ಥೆ ಇಲ್ಲ. ಯಾಕೆಂದ್ರೆ ಈಗಾಗ್ಲೇ ಅವನೊಬ್ಬ
ಒಂದು ದೇಶದ ರಾಜನಾಗಿ ತನ್ನ ಪರಿವಾರವನ್ನು ಮುಂದುವರಿಸ್ತಾ ಇರ್ತಾನೆ. ಇಡೀ ಎಲ್ಲ ಕಡೆ ಆಡಳಿತದಿಂದ ಚ್ಯುತಿ ಬರಬಾರದು. ಬಂತು ಅಂದ್ರೆ ಪ್ರಜೆಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಯೋಚನೆ ಗಟ್ಟಿ ಇರುವುದಿಲ್ಲ, ಅದರಿಂದಾಗಿ ಅನರ್ಥ ಉಂಟಾಗಿ ದರೋಡೆ ಇತ್ಯಾದಿಗಳಿಂದ ಹೆಚ್ಚು ತೊಂದರೆ ಆಗುತ್ತೆ ಅನ್ನೋದು. ಸಂತತಿಯನ್ನು ಉಳಿಸಬೇಕು ಅನ್ನೋದಕ್ಕೆ ಬಹಳ ಮುಖ್ಯವಾದ ಅಪೇಕ್ಷೆಯಾಗಿತ್ತು. ಎಷ್ಟೋ ಕಡೆಗಳಲ್ಲಿ ಪುತ್ರಿಯರೇ ರಾಜ್ಯವನ್ನು ನಡೆಸಿದ್ದಿದೆ, ಸ್ವತಃ ಕೃಷ್ಣನೇ ಆ ರೀತಿ ವ್ಯವಸ್ಥೆ ಮಾಡಿದ್ದು. ದಾಮೋದರ ಅನ್ನುವ ರಾಜ ಕಾಶ್ಮೀರದವನು ಕೃಷ್ಣನನ್ನ ಕಾಲಕ್ಕೆ ಯುದ್ಧ ಮಾಡಲಿಕ್ಕೆ ಬಂದಾಗ ಅವಳಲ್ಲಿ ಆ ಸಾಮರ್ಥ್ಯ ಇತ್ತು. ಎಲ್ಲರಿಗೂ ನಾವು ಆ ಸಾಮರ್ಥ್ಯ ಬರುತ್ತೆ, ಅಡಿಗೆ ಎಲ್ಲರಿಗೂ ಮಾಡ್ಲಿಕ್ಕೆ ಬರಲ್ಲ. ಹಾಗಂತ ಹೇಳಿ ಇನ್ ಹೆಣ್ಮಕ್ಳೇ ಅಲ್ಲ ಅಂತ ಹೇಳಲಿಕ್ಕೆ ಆಗುತ್ತೆ. ಅವರಲ್ಲಿ ದೌರ್ಬಲ್ಯ ಇದೆ ಅಂತ ಹೇಳಿದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ತರದ ವಿಶೇಷ ಗುಣ ಇರುತ್ತೆ. ಯಾರಲ್ಲಿ ಅಧಿಕಾರದ ಚಲಾವಣೆಯ ವ್ಯವಸ್ಥೆ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆದ್ರೆ ಅದರ ಪ್ರಮಾಣ ರೇಷಿಯೋ ನಮ್ಗೆ ಸಿಗುದು ಕಮ್ಮಿ. ಯಾಕೆಂದ್ರೆ ಇತಿಹಾಸದಲ್ಲಿ ಬಹಳ ಹೆಚ್ಚು ದೀರ್ಘ ಯಾವುದೋ ಒಂದು ಕಾರಣಕ್ಕೆ ದೊಡ್ಡ ಪ್ರಸಂಗದಿಂದ ಪ್ರಸಿದ್ಧರಾದ್ರೆ ಮಾತ್ರ ಅದು ಉಳಿಯುತ್ತೆ. ಉಳಿದ ಗೊತ್ತಿರಲ್ಲ ಅಷ್ಟೇ. ಆಮೇಲೆ ಇನ್ನೊಂದು, ಈಗ ಎಲ್ಲಾ ವಾಸುದೇವನ್ ಮಕ್ಕಳಿಗೂ ವಾಸುದೇವ ಅಂತ ಹೆಸರು ಬಂದಿಲ್ಲ ಅಲ್ಲ. ಅಂದ್ರೆ ಇವಾಗ ಬಲರಾಮನು ವಾಸುದೇವನ್ ಮಗನೇ ವಾಸುದೇವ ಅಂತ ಹೆಸರಿಲ್ಲ. ಹಂಗೆ ನೋಡಕ್ ಹೋದ್ರೆ ಬೇರೆ ಕಡೆ ಅಷ್ಟೇ. ಇವಾಗ ಅರ್ಜುನನಿಗೆ ಮಾತ್ರ ಪಾರ್ಥ ಅಂತ ಹೇಳ್ತಾರೆ, ಪೃಥೆಯ ಮಗ ಆಗಿರೋದ್ರಿಂದ ಅಂತ. ಬಟ್ ಬೇರೆಯವರು ಅಂದ್ರೆ ಇವಾಗ ಭೀಮಾ, ಯುಧಿಷ್ಠಿರ ಅವರು ಎಲ್ಲ ಕುಂತಿ ಮಕ್ಕಳೇ, ಪೃಥನ್ ಮಕ್ಕಳೆಲ್ಲ, ಅವ್ರಿಗೆ ಯಾಕೆ ಆತರ ಹೆಸರು ಬಂದಿಲ್ಲ? ಅಂದ್ರೆ ಆತರ ತುಂಬಾ ಸಿಚುವೇಶನ್ಸ್ ಅಲ್ಲಿ ನೋಡ್ತೀವಲ್ವಾ ನಾವು, ಒಬ್ಬ ಮಗನ್ ಮಾತ್ರ ಆತರ ಹೆಸರು ಬಂದಿರತ್ತೆ. ಮಹಾಭಾರತದಲ್ಲಿ ಧರ್ಮರಾಜನಿಗೂ ಭೀಮನಿಗೂ ಪಾರ್ಥ ಅನ್ನೋ ಹೆಸರಿದೆ, ಪ್ರಯೋಗ ಮಹಾಭಾರತದಲ್ಲಿ ಬಂದಿದೆ. ಆಮೇಲೆ ವಾಸುದೇವನ ಮಕ್ಕಳಲ್ಲಿ ಶೃಗಾಲ ವಾಸುದೇವ ಒಬ್ಬ ಆದ, ಪೌಂಡ್ರಕ ವಾಸುದೇವ ಇನ್ನೊಬ್ಬ ಆದ. ಬಲರಾಮನಿಗೆ ಬರಲಿಲ್ಲ ಅಂದ್ರೆ ಅವನು ರೋಹಿಣಿಯ ಅಂತ ಕರೆಸಲ್ಪಡ್ತಾನೆ, ಹಾಗೆ ವ್ಯತ್ಯಾಸವನ್ನು ಗುರುತಿಸ್ಲಿಕ್ಕೋಸ್ಕರ. ಅಂದ್ರೆ ಅದು ಸಾಮಾನ್ಯವಾಗಿ ಒಬ್ಬರಲ್ಲಿ ಉಳಿಯತ್ತೆ ಅಥವಾ ಒಬ್ಬರಲ್ಲೂ ಇಬ್ಬರಲ್ಲೂ ಉಳಿಯತ್ತೆ. ಅದು ನಿಯಮ ಇಲ್ಲ ಒಬ್ರಿಗೆ ಬರ್ಬೇಕು ಅಂತ. ಕೆಲವು ಎಲ್ಲರಿಗೂ ಹಾಗೆ ಕರೀ, ಈಗ ದಾಶರಥಿಯಿಂದ ರಾಮನನ್ನ ಕರೀತಾರು, ಕೃಷ್ಣನನ್ನ ಕರೆದ ಇದು ಯಾರು ಲಕ್ಷ್ಮಣನನ್ನ ಕರೆದದ್ ನೋಡುದಿಲ್ಲ ನಾವು. ಆದ್ರೆ ಅವನನ್ನ ಸೌಮಿತ್ರಿ ಅಂತ ಕರೀತಾರೆ. ಸುಮಿತ್ರೆಯ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಅವರ ಪರಿಚಯ ಆಗೋದಕ್ಕೋಸ್ಕರ ಕೆಲವೊಮ್ಮೆ ಒಬ್ಬರಲ್ಲಿ ಉಳಿಯುತ್ತೆ. ಆದ್ರೆ ಕೆಲವು ವಿಶೇಷ ಹೆಸರುಗಳು ಎಲ್ಲರಿಗೂ ಇದೆ, ಇದ್ದೇ ಇದೆ. ಸರಿ ಸರಿ, ಅಂದ್ರೆ ಅದ್ ನಮ್ಗೆ ಯಾವ್ದು ನಾವು ಕೇಳಿರೋದ್ ಕಮ್ಮಿ ಇರತ್ತೆ ಅಷ್ಟೇ, ಬಟ್ ಅದ್ ರೂಲ್ಸ್ ಏನಿಲ್ಲ. ರೂಲ್ಸ್ ಏನಿಲ್ಲ. ಸರಿ 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 ಆಚಾರ್ಯ, ಧನ್ಯವಾದ. ಧನ್ಯವಾದ. ಶ್ರೀಕೃಷ್ಣ ಅರ್ಪಣಮಸ್ತು.